प्रत्येक विजयनगर जिले के बीजेपी शासक विरोध व्यक्तवागिदे संबंधपट्टंते ब्रेकिंग न्यूज बर्तिदे प्रत्येक विजयनगर जिले के बीजेपी शासक तीव्र विरोध व्यक्तवागिदे बीजेपी शासक सोमशेखर रेड्डी तीव्र असमाधानवन्नु व्यक्तपडिसिद्दारे पक्षद विरुद्धवे सोमशेखर रेड्डी वाग्दाळियन्न नडेसिद्दारे बळ्ळारी जिले विभजने आद्रे जिल्लेयल्लि बीजेपी एरडु होळागुत्ते बळ्ळारी जिल्लेयल्लि जनरु बीजेपी गे तक्क पाठवन्न कलिसुत्तारे विजयनगर प्रत्येक जिले बेड अंत एष्टु बारि नमगे सीएं गे हेळबेकु मोंडुतन के बिद्रे नावेन बगे यारादरू होराट माडिद्रे नानु बेंबलवन्न कोड्तेने बळ्ळारी जिले विभजने माडिद्रे जन बीजेपी तिरस्कार माडलिद्दारे बीजेपी शासक सोमशेखर रेड्डी तीव्र असमाधानवन्न व्यक्तपडिसिद्दारे ओके ಒಂದ ಕಡೆ ಎಲ್ಲರೂ ಸ್ವಾಗತ ಸ್ವಾಗತ ಅಂತ ಮಾಡ್ತಾ ಇದ್ದಾರೆ ಪ್ರತ್ಯೇಕ ಜಿಲ್ಲೆಯಾಗಿ ಈಗ ಮರ ಈಗಾಗಲೇ ಬಿಜೆಪಿ ಶಾಸಕರಾಗಿರುವಂತ ಸೋಮಶೇಖರ ರೆಡ್ಡಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಪ್ರತ್ಯೇಕ ವಿಜಯನಗರ ಜಿಲ್ಲೆಗೆ ಬಿಜೆಪಿ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಪಕ್ಷದ ವಿರುದ್ಧವೇ ಸೋಮಶೇಖರ ರೆಡ್ಡಿ ಅವರು ಈ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಳ್ಳಾರಿ ಜಿಲ್ಲೆ ವಿಭಜನೆ ಆದ್ರೆ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಹೋಳಾಗುತ್ತೆ ಅಂತ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಜನರು ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸುತ್ತಾರೆ ವಿಜಯನಗರ ಪ್ರತ್ಯೇಕ ಜಿಲ್ಲೆ ಬೇಡ ಅಂತ ನಾನು ಅಷ್ಟು ಬಾರಿ ಸಿಎಂ ಹೇಳಿದೆ ಆದ್ರೆ ಸಿಎಂ ನನ್ನ ಮಾತು ಕೇಳಲಿಲ್ಲ ಮೊಂಡತನಕ್ಕೆ ಬಿದ್ರೆ ನಾವೇನ್ ಮಾಡಬೇಕು ಈ ಬಗ್ಗೆ ಯಾರಾದರೂ ಹೋರಾಟ ಮಾಡಿದ್ರೆ ನಾನು ಖಂಡಿತ ಅವರಿಗೆ ಬೆಂಬಲವನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ बळ्ळारी जिले विभजन जन बीजेपी तिरस्कार बीजेपी शासक सोमशेखर रेड्डी तीव्र असमाधानवन्न व्यक्तपडिसिद्दारे बीजेपी शासक सोमशेखर रेड्डी तीव्र असमाधानवन्न व्यक्तपडिसिद्दारे प्रत्येक विजयनगर जिले के बीजेपी शासक असमाधानवन्न व्यक्तपडिसिद्दारे आदर आनंद सिंग अवरेल्लरू कूड स्वागतिसिद्दारे माधुस्वामी अवरु स्वागतिसिद्दारे श्रीरामुलु अवरु स्वागतिसिद्दारे आदरे सोमशेखर अवरु मात्र स्वागतिसिल्ल ಹೀಗಾಗಿ ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾರಾದರೂ ಹೋರಾಟ ಮಾಡಿದ್ರೆ ನಾನು ಕೂಡ ಹೋಗಿ ಅವರ ಜೊತೆ ಕೈಜೋಡಿಸ್ತೀನಿ ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇವರು ಇದೆ ತರ ಇರ್ತಾರಾ ಅಥವಾ ಯಾರಾದರೂ ಸ್ವಲ್ಪ ಒಂದು ಬುದ್ಧಿಮಾತಿ ಹೇಳ್ತಾರಾ ಗೊತ್ತಿಲ್ಲ ಯಾಕಂದ್ರೆ ಈಗ ಅವರ ಪ್ರಕಾರ ಬೇಡ ಅಂತ ಆದ್ರೆ ಸರ್ಕಾರ ತಗೊಂಡಿರುವಂತ ನಿರ್ಧಾರ ಇದು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪಕ್ಷದಲ್ಲೇ ಇದ್ದುಕೊಂಡು ಈ ರೀತಿ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸೋದು ಎಷ್ಟು ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಬಹುಶಃ ಅದರ ಬಗ್ಗೆ ಎಲ್ಲ ಮಾತಾಡಬಹುದು ಇವರ ಜೊತೆ ಒಂದು ಸಮಾಧಾನ ಮಾಡುವಂತ ಕೆಲಸ ಅಂತೂ ನಡೆಯುತ್ತೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಒಬ್ಬರು ಸ್ವಾಗತ ಮಾಡುತ್ತಾರೆ ಇನ್ನೊಬ್ಬರು ವಿರೋಧವನ್ನ ಮಾಡುತ್ತಾರೆ ಒಂದೇ ಸಂಪುಟದಲ್ಲಿ ಇರೋರು ಒಂದೇ ಪಕ್ಷದಲ್ಲಿ ಇರೋರು ಸೋ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳು ಆಗಬಹುದು ಮತ್ತು ಯಾವ ರೀತಿ ವಿರೋಧಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈಗ ಹೌದು ದಿವ್ಯ ಏನು ಇವತ್ತು ಸಂಪುಟ ಸಭೆಯಲ್ಲಿ 31ನೇ ಜಿಲ್ಲೆಯಾಗಿ ಏನು ಬಳ್ಳಾರಿಯ ಹೊಸಪೇಟೆ ವಿಜಯನಗರ ಜಿಲ್ಲೆಯನ್ನಾಗಿ ಏನು ಘೋಷಣೆ ಮಾಡಬೇಕು ಅನ್ನುವಂತದಕ್ಕೆ ತಕ್ಷಣವೇ ಹೊಸಪೇಟೆಯಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಾರೆ ಬಳ್ಳಾರಿಯಲ್ಲಿ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗುತ್ತೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ ರೆಡ್ಡಿ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ನಾವು ಎರಡು ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ತೆಗೆದುಕೊಂಡು ಹೋಗಿ ಜಿಲ್ಲೆಯನ್ನು ವಿಭಜನೆ ಮಾಡುವುದು ಬೇಡ ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ವಿ ಆದರೂ ಕೂಡ ಮುಖ್ಯಮಂತ್ರಿಗಳು
ಯಾವುದೋ ಮಣಿದು ವಿಜಯನಗರ ಜಿಲ್ಲೆಯನ್ನ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಜನರು ಕಡೆಗಣಿಸ್ತಾರೆ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಇನ್ನ ಮುಂದೆ ಯಾರೇ ಆಗ್ಲಿ ಹೋರಾಟವನ್ನ ಮಾಡೋದಾದ್ರೆ ಅಂದ್ರೆ ವಿಜಯನಗರ ಜಿಲ್ಲೆಯನ್ನ ವಿರೋಧಿಸಿ ಹೋರಾಟ ಮಾಡೋದಾದ್ರೆ ಅವರಿಗೆ ಸ್ವತಃ ನಾನು ಬೆಂಬಲವನ್ನ ಕೊಡ್ತೇನೆ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಏನು ಆನಂದ್ ಸಿಂಗ್ ಅವರು ಕೂಡ ಏನು ಪಡದಲ್ಲಿ ಗ್ರೀನ್ ಸಿಗ್ನಲ್ ಅಂತ ಸಿಕ್ಕಿದೆ ಇದಕ್ಕೆ ಸ್ವಾಗತವನ್ನ ವ್ಯಕ್ತಪಡಿಸ್ತಾರೆ ಒಟ್ಟಾರೆಯಾಗಿ ಇದು ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳಾಗ್ತವೆ ಬಳ್ಳಾರಿಯ ಸಂಡೂರು ಸಿರುಗುಪ್ಪ ಕೂಡ್ಲಿಗಿ ಈ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ಆಗ್ತವೆ ಅಂತಾನೆ ಹೇಳ್ಬೋದು ದಿವ್ಯ ಓಕೆ ವೆಂಕಟೇಶ್ ಕುಲಕರ್ಣಿ ಇದು ಆನಂದ್ ಸಿಂಗ್ ಅವರ ಒತ್ತಡದಿಂದ ಈ ರೀತಿ ಒತ್ತಡಕ್ಕೆ ಮಣಿದು ಯಡಿಯೂರಪ್ಪ ಅವರು ಈ ತರ ತೀರ್ಮಾನವನ್ನ ತೆಗೆದುಕೊಂಡ್ರ ಏನು ಅಂತ ಹೌದು ದಿವ್ಯ ಯಾವಾಗ ಕಾಂಗ್ರೆಸ್ ಅನ್ನ ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಆನಂದ್ ಸಿಂಗ್ ಅವರು ಬರ್ತಾರೆ ಬಂದ ದಿನದಿಂದಲೂ ಅವರು ಒಂದೇ ಒಂದು ಮಾತು ವಿಜಯನಗರ ಜಿಲ್ಲೆಗೆ ನನ್ನ ಮುಡಿಪು ಅನ್ನುವಂತಹ ಒಂದು ಮಾತನ್ನ ಹೇಳ್ಕೊಂಡು ಬಂದಿದ್ರು ನಾನು ವಿಜಯನಗರ ಜಿಲ್ಲೆಯನ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ಘೋಷಣೆಗಳು ಸಾಕಷ್ಟು ಬಾರಿ ಆನಂದ್ ಸಿಂಗ್ ಅವರು ಮಾಡಿದ್ರು ಮಧ್ಯದಲ್ಲಿ ಏನು ಓಕೆ